ಏನ್ ರನ್ನಿಂಗ್ ಮಾಡ್ದಿ ನಮ್ಗೂ ಮನ್ಸಲ್ಲಿ ಇದಾನೆ ನಮ್ ತೇಜಸ್ಸು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ತುಂಬ ಅಂದರೆ ತುಂಬ ದಿವಸ ಆಗಿತ್ತು ವೀಡಿಯೋಸ್ ಮಾಡಿದೆ, ನಿಮ್ಗೆ ಗೊತ್ತೇ ಇದೆ. ತೇಜಸ್ಗೆ ಆ ಥರ ಆದಾಗಿಂದ ಏನೋ ಮನಸ್ಸೇ ಇಲ್ಲ ಏನು ಮಾಡೋಕ್ಕೂ. ಹಳೇ ವೀಡಿಯೋಸ್ನೇ, ಹಳೇ ವ್ಲಾಗ್ಸ್ನೆಲ್ಲ ಪೋಸ್ಟ್ ಮಾಡ್ತಿದ್ವಿ. ಸೊ ಏನು ಮಾಡೋಕ್ಕಲ್ಲ, ವಿ ಹ್ಯಾವ್ ಟು ಮೂವ್ ಆನ್. ಇದು ಲೈಫು, ಎಲ್ಲರ ಲೈಫಲ್ಲೂ ಹಂಗಾಗುತ್ತೆ. ಸೊ ನಮ್ಮ ಲೈಫ್ ಏನಿದೆ ಅದನ್ನ ನೋಡಿಕೊಂಡು, ಅವ್ನು ನಮ್ಮ ಜೊತೆನೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅಂತ ಆ ಒಂದು ಭರವಸೆಯಲ್ಲಿ ನಾವಿರಬೇಕು. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ, ಆ ಥರ ಏನಾದರೂ ಆದರೆ ಅದೇ ಭರವಸೆಯಲ್ಲಿರಿ. ನೀವು ಪ್ರೀತಿಸಿದವರು ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮವರು ಅಂತ ಅಂದ್ಬಿಟ್ಟು ಜೊತೆನೇ ಇರ್ತಾರೆ. ನಿಮ್ಮದು ದೂರ ಹೋಗಿರಲ್ಲ, ಫಿಸಿಕಲಿ ಅವ್ರನ್ನ ಮುಟ್ಟೋಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ, ಅದೊಂದೇ. ಇವತ್ತು ಕಾನ್ಸೆಪ್ಟ್ ಇದೆ ಒಂದು, ಎಲ್ಲಿ ಅಂತಂದರೆ ಹೆಣ್ಣೂರ ಹತ್ರ. ಸೊ ನಾನು, ನನ್ನ ಫ್ರೆಂಡ್ಸು, ನನ್ನ ತಮ್ಮ ಧ್ರುವ ಇದನ್ನಲ್ಲ ಅವ್ನ ಫ್ರೆಂಡ್ಸು, ಮತ್ತು ಅವ್ರ ಕಸಿನ್ಸ್ ಎಷ್ಟೊಂದು ಜನ ಬರ್ತಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಕಾನ್ಸರ್ಟ್ ಗೈಸ್. ನನ್ನ ಮೊದಲನೇ ಕಾನ್ಸರ್ಟ್ ಇದು. ಸೊ ಕಾನ್ಸರ್ಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನೋಡಿಲ್ಲ. ಯೂಶ್ವಲಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕಾನ್ಸರ್ಟ್ಸ್ ನೋಡಿದ್ದೀನಿ, ಬಟ್ ಲೈವಲ್ಲಿ ಕಾನ್ಸರ್ಟ್ಸ್ ನೋಡಿಲ್ಲ. ಸೊ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಕಾನ್ಸರ್ಟ್ಸ್ನ ನೋಡೋಣ, ನಿಮಗೂ ತೋರಿಸ್ತೀನಿ ಕಾನ್ಸರ್ಟ್ ಹೇಗಿರುತ್ತೆ, ಅಲ್ಲಿ ಜನ ಹೆಂಗೆ ಬಂದಿರ್ತಾರೆ, ಏನೇನು ಮಾಡ್ತಾರೆ ಕಾನ್ಸರ್ಟಲ್ಲಿ ಅಂತ ಅಂದ್ಬಿಟ್ಟು. ಸೊ ನಾವೇನೇನು ಮಾಡ್ತೀವಿ ಇವತ್ತು ಪೂರ ಅದನ್ನು ತೋರಿಸ್ತೀನಿ. ಆಲ್ರೆಡಿ ಇವಾಗ ಸಂಜೆ ಆಗಿದೆ, ಸಂಜೆ 4:30 ಅಲ್ಲ 5 ಗಂಟೆ ಆಗಿದೆ. ಸೊ ಈ 5 ಗಂಟೆಯಿಂದ ರಾತ್ರಿ ಅದು ಶುರುವಾಗೋದು 7:00, ಎಂಡ್ ಆಗೋದು 12 ಗಂಟೆಗೆ. ಸೊ ಅದಾದಮೇಲೆ ಏನೇನಿರುತ್ತೆ, ಅಲ್ಲೇನೇನಾಗುತ್ತೆ ಎಲ್ಲ ತೋರಿಸ್ತೀನಿ. ನಾವು ಇವತ್ತು ಪ್ಲ್ಯಾನ್ ಮಾಡಿರೋದು ಕಾನ್ಸರ್ಟ್ಗೆ ಹೋಗ್ಬೇಕು ಅಂತ, ಅದು ಸಡನ್ ಪ್ಲ್ಯಾನ್ ಆಗಿರೋದು. ನನ್ನ ತಮ್ಮ ಇದ್ದಾನೆ ಧ್ರುವ ಅಂತ, ನಿಮ್ಗೆ ಗೊತ್ತಲ್ಲ. ಸೊ ಧ್ರುವನ್ ಫ್ರೆಂಡ್ ಒಬ್ಬ ಮುರಾನಿ ಅಂತ ಏನೋ ನಾನು ಪರಿಚಯ ಮಾಡ್ಕೊಡ್ತೀನಿ. ಸೊ ನಾವು 3 ಜನ, ಮತ್ತು ಆಕಾಶು, ಮತ್ತು ವರುಣು, ಕಾರ್ತಿಕ್, ನಾವಿಷ್ಟು ಜನ ನಮ್ಮ ಕಡೆಯಿಂದ ಹೋಗ್ತಾ ಇರೋದು. ಮತ್ತು ಅವರು ಮುರಾರಿ ಫ್ಯಾಮಿಲಿ ಅವರೆಲ್ಲ ಬರ್ತಾರಂತೆ. ಹಾಯ್, ನಾನು ಇವಾಗ ಮುರಾರಿ ಪರಿಚಯ ಮಾಡಿಸ್ಕೊಡ್ತೀನಿ. ಹಾಯ್ ಮುರಾರಿ, ವೆಲ್ಕಮ್. ಹಾಯ್ ಧ್ರುವ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಂಧ್ರಪ್ರದೇಶ್ ಫೌಂಡರ್ ಅಂಡ್ ಓನರ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಆಂಧ್ರಪ್ರದೇಶ್ಗೆ ಫೌಂಡರು. ನಮ್ದು ಆಂಧ್ರಪ್ರದೇಶಲ್ಲಿ ಏನೇ ಬೇಕಂದ್ರು ಮರಳಿ ಇರ್ತಾನೆ. ವಿಜಯವಾಡ ಏನ್ ರನ್ನಿಂಗ್ ಮಾಡ್ದಾರ ಇದು. ಯು ಕ್ಯಾನ್ ನೀಟ್ ಆಕ್ಚುಲಿ ಶುಗರ್ ಫ್ರೀ ಮೆಣಸು. ಪಾಲಕ್ ಸೊಪ್ಪು, ಪುದೀನ, ನಿಜ ಬಾ ಇಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಿದ್ರು ಅದಕ್ಕೆ. ಗೈಸ್ ಚೆನ್ನಾಗಿದೆ, ಬಟ್ ಈ ಥರದ ಜಾಸ್ತಿ ತಿನ್ನಬಾರ್ದು. ಸೊ ಇವಾಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿರೋ, ಅವ್ರು ಬಂದ ತಕ್ಷಣ ಕಾನ್ಸರ್ಟ್ 7 ಗಂಟೆ ಹಂಗೆ ಶುರು ಆಗುತ್ತೆ ಅನ್ಸುತ್ತೆ. ಬಿಲ್ಗು ಇವಾಗ ಕ್ಯಾಬ್ ಬಂದಿದೆ. ಇವ್ರು 3 ಜನ ಯಾಕೆ ಎಲ್ಲದಕ್ಕೂ ಮುಖ ಮುಚ್ಕೊಂಡಿದ್ದೀನಿ. ಸೊ ದಿಸ್ 3 ಆರ್ ಗೋಯಿಂಗ್. ಸೊ ವಿಲ್ ಗೆಟ್ ಬ್ಯಾಕ್. ಅವರು ನನ್ನ ಫ್ರೆಂಡ್ಸ್ ಏನು ಬರಬೇಕು, ಅವ್ರು ಬಂದಮೇಲೆ ನಾವು ರೆಡಿಯಾಗಿ ಹೋಗ್ಬೇಕು. ಹಾಯ್. ಸೂರ್ಯಕೋಣ ಯೂಟ್ಯೂಬ್ ಚಾನಲ್ನ ಯಾರು ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಬೇರೆ ವೀಡಿಯೋಸ್ ಎಲ್ಲ ಇದೆ, ಅದನ್ನು ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮಗೂ ಯೂಸ್ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ವೆರಿ ಸಾರಿ, ನಿಜವಾಗ್ಲೂ ವ್ಲಾಗ್ ಕಂಟಿನ್ಯೂ ಮಾಡೋದು ಮಾಡ್ತದೆ. ಹಾಯ್ ಮಚ್ನೆ. ಹಾಯ್ ಹಾಯ್ ಎಲ್ರಿಗೂ. ಹಾಯ್ ಸೂರ್ಯ ಫ್ಯಾನ್ಸ್ ಎಲ್ರಿಗೂ ಹಾಯ್. ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರಿಗೂ ಹಾಯ್. ಎಲ್ರು ಹೇಗಿದ್ದೀರಾ? ಸೂಪರ್ ಆಗಿದ್ದಾರೆ. ನಾವು ಅವತ್ತು ಒಂದಪ್ಪ ತೇರಿಸ್ದಿದ್ದಾಗಿದ್ದಿಂದ ಒಂದಪ್ಪ ಅದರಿಂದ ಫುಲ್ ಬೇಜಾರಾಗಿ ಇವಾಗ ಅದನ್ನ ಮುಂದೆ ಬರಬೇಕು. ಲೈಫಲ್ಲಿ ಹೆಂಗ ಗೊತ್ತಾ, ಯಾವತ್ತು ಅಲ್ಲೇ ಸ್ಟಕ್ ಆನ್ ಆಗ್ಬಾರ್ದು, ಅದರಿಂದ ಸ್ವಲ್ಪ ಮುಂದೆ ಬರಬೇಕು ಅಂತ ನಾವು ಎಲ್ಲ ನನ್ನ ಮನ್ಸಲ್ಲಿ ಇಟ್ಕೊಂಡು ಅದರಲ್ಲೇ ಯೋಚನೆ ಮಾಡ್ಬಾರ್ದು. ನಮ್ಮ ಸ್ವಲ್ಪ ಮುಂದೆ ಬಂದು ಇವಾಗ ನಾವು ಡೈಲಿ ಸಮಾಜ ಪಡಿ ಹೋಗ್ತಿದ್ವಿ. ಒಂದು 2 ಸಟರ್ಡೇಸ್ ನಾವು ಪಡಿ ಹೋಗಿಲ್ಲ. ಸಾರಿ ಗೈಸ್, ಸ್ಟೋರೇಜ್ ಜಾಸ್ತಿ ಆಗೋಯ್ತು. ಸೊ ಅಲ್ಲಿಗೆ ಅರ್ಧಕ್ಕೆ ಕಟ್ಟಾಗೋಯ್ತು. ಸುಮಾರು ಜನ ಇವಾಗ ಮೆಸೇಜ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಏನು ನಿಮ್ಮ ಫ್ರೆಂಡ್ಸ್ ಹತ್ತೋದಾ, ನೀವು ಆರಾಮಾಗಿ ಪಾರ್ಟಿ ಮಾಡ್ತೀರಾ, ನೀವು ಆರಾಮಾಗಿ ವೀಡಿಯೋಸ್ ಮಾಡ್ತೀರಾ, ನೀವು ಆರಾಮಾಗಿ ವ್ಲಾಗ್ ಮಾಡ್ತೀರಾ ಅಂತ. ನಾವು ಇವತ್ತು ವ್ಲಾಗ್ ಮಾಡಿ ವೀಡಿಯೋಸ್ ಮಾಡಿದ್ರೆ ನಮ್ಗೆ ದುಡಿಯೋದಲ್ವಾ, ಅವಾಗ ಸಹ ನಮ್ಗೆ ಊಟ ಸಿಗೋದು, ನಮ್ಗೆ ಅನ್ನ ಸಿಗೋದು. ಇಲ್ಲಿ ನೀವು ಒಂದು ಲೈಕ್ ಒಂದು ವ್ಯೂ ಕೊಟ್ಟರೆ ನಮ್ಗೆ ಊಟ ಸಿಗೋದು. ಸೊ ಅದಕ್ಕೇನೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಮ್ಗೆ ಏನು ಆಗ, ನಾವು ಏನು ಮಾಡೋಕ್ಕಾಗ ನಮ್ಮ ಕೈಯಲ್ಲಿ. ಸೊ ದಯವಿಟ್ಟು
ಇದು ನಮ್ ಕೆಲಸ, ಇದು ನಮ್ ವೃತ್ತಿ, ನಮ್ದು ಮಾಡ್ರೆ ನಮ್ ದುಡ್ಡು ಸಿಗೋದು, ನಮ್ಗೆ ಊಟ ಮಾಡಕ್ ಆಗೋದು, ನಮ್ಮ ಮನೆ ನೋಡ್ಕೊಳಕ್ ಆಗೋದು. ಸೊ ದಯವಿಟ್ಟು ಯಾರು ಕಮೆಂಟ್ ಮಾಡಕ್ ಹೋಗ್ಬಿಡಿ ಆ ತರ ಬ್ಯಾಡ್ ಬ್ಯಾಡಾಗಿ. ನಮ್ಗೂ ಮನ್ಸಲ್ಲಿ ಇದ್ದಾನೆ ನಮ್ ತೇಜಸ್ಸು, ನಮಗೂ ಸಿಕ್ಕಾಪಟ್ಟೆ ನಾವು ಅದರಿಂದ ಆಚೆ ಬಂದಿದ್ದೀವಿ. ಸೊ ಯಾವತ್ತೂ ಯಾರಿಗೂ ನೆಗೆಟಿವ್ ಕಮೆಂಟ್ ಮಾಡ್ಬಿಡಿ ಗೈಸ್ ಪ್ಲೀಸ್, ನಮ್ಗೆ ಒಮ್ಮೆ ನೋವು ಆಗುತ್ತೆ. ಸೊ ಇಸ್ ಅಷ್ಟೇ. ಸೊ ಫಸ್ಟ್ ಕಾನ್ಸರ್ಟ್ ಹೋಗ್ತಿರೋದು ಫಸ್ಟ್ ಟೈಮ್ ನಾವು. ಹೌದು, ಎಲ್ಲದನ್ನು ದಾಟಿ ಯಾರಿಗೆ ಏನೇ ಆದ್ರೂ ವಿ ಹ್ಯಾವ್ ಟು ಮೂವ್ ಆನ್. ಅವ್ರು ನಮ್ಮ ಜೊತೆನೇ ಇರ್ತಾರೆ ಅನ್ಕೊಂಡು, ಅವ್ರು ನಮ್ದು ದೂರ ಹೋಗಿಲ್ಲ ಅಂತ ಅನ್ಕೊಂಡು ವಿ ಹ್ಯಾವ್ ಟು ಮೂವ್ ಆನ್. ಈಗ ಕಾನ್ಸರ್ಟ್ಗೆ ಹೋಗ್ತಾ ಇದೀವಿ, ಎಲ್ಲಿ ಯಾವ ಜಾಗದಲ್ಲಿ ಹೋಗ್ತಾ ಇದೀವಿ, ಅಲ್ಲಿ ಯಾರು ಬರ್ತಿದಾರೆ, ಏನು ಕಾನ್ಸರ್ಟ್ ಅಂತ ಪ್ರತಿಯೊಂದನ್ನು ತೋರಿಸ್ತೀನಿ. ಬನ್ನಿ ಹೋಗೋಣ. ಫುಲ್ಲು ಟ್ರಾಫಿಕ್ಕು. ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಈ ಲೊಕೇಶನ್ ಹಾಕೋ ಬದಲು ಬೇರೆ ಲೊಕೇಶನ್ ಹಾಕ್ಬಿಡ್ತೀನಿ. 25 ನಿಮಿಷ ಲೇಟು ಗೈಸ್. ಜಸ್ಟ್ ಕಾನ್ಸರ್ಟ್ ಮುಗಿತು. ಕಾನ್ಸರ್ಟ್ ಒಂದು ರೇಂಜಿಗಿತ್ತು, ಬರೀ ತೆಲುಗು ಸಾಂಗ್ಸ್ ಆಯ್ತು, ಕೆಲವೊಂದು ಅರ್ಥ ಆಗಿಲ್ಲ, ಕೆಲವೊಂದು ಅರ್ಥ ಆಯ್ತು. ಆದ್ರೆ ನಾವು ತೆಲುಗು ಸಾಂಗ್ನ ಕನ್ನಡ ಕನ್ವರ್ಟ್ ಮಾಡಿದ್ವಿ. ಕೆಲವೊಂದಲ್ಲ ಎಷ್ಟೊಂದನ್ನ ಮುಂಗಾರು ಮಳೆ ಮತ್ತೆ ಜಾಲಿ ಡೇಸ್ ಈ ಸಾಂಗ್ಸ್ ಎಲ್ಲದನ್ನು ನಾವು ಕನ್ನಡದಲ್ಲಿ, ಅವರು ತೆಲುಗು ಆಡ್ತಿದ್ರು, ನಾವೇ ಕನ್ನಡದಲ್ಲಿ ಆಡ್ತಿದ್ವಿ. ಅಲ್ಲಿ ಇರೋರೆಲ್ಲ ಶಾಕ್ ಆದ್ರು. ಆ ತರ ಕನ್ನಡ ಅಭಿಮಾನ ಆ ರೇಂಜಿಗೆ ಅವನು ಗಾಂಚಲಿ ಮಾಡ್ಕೊಂಡು ಬರಲ್ಲ ಅಂದ ಗೈಸ್. ಅದಾದ್ಮೇಲೆ ಇನ್ನೇನು ಒಂದು ಒಂದೂವರೆ ಅವರ್ ಇದೆ, ಎರಡು ಅವರ್ ಇದೆ ಅಂತ ಅಂದಾಗ ಮಚ್ಚ ಬರ್ತೀನಿ ಅಂತ ಅಂದ್ಬಿಟ್ಟು ಓಡ್ ಬಂದವನೆ. ಮಿಸ್ ಮಾಡ್ಕೊಂಡೆ. ಯಾಕೆ ಮಿಸ್ ಮಾಡ್ಕೊಂಡೆ? ಬಿಕಾಸ್ ಐ ಮಿಸ್ ಫ್ರೆಂಡ್ಸ್ ಅಂದ್ರೆ ಹೆಂಗಿರ್ಬೇಕಾಯ್ಸ್. ಸೊ ಇವಾಗ ಕಾನ್ಸರ್ಟ್ ಮುಗೀತು, ಕಾನ್ಸರ್ಟ್ ಎಂಜಾಯ್ ಮಾಡಿದ್ವಿ. ಜಸ್ಟ್ ಕಾನ್ಸರ್ಟ್ ಮುಗೀತು, ಕೋಕೋಲ ಕುಡಿದು ಅದು ಇದು ತಿಂದು ರೋಲ್ ತಿಂದ್ವಿ, ಮತ್ತೆ 800 ರುಪೀಸ್ ವೋಚರ್ ತಾನೆ ತಿಂದ್ಬಿಟ್ಟು ಅಲ್ಲೇ ಬಂದಿಯಲ್ಲಪ್ಪ ಮುಚ್ಚಿಕ್ಬಿಡು ಹೋಗ್ತಾರೆ ಸಾಕು. 800 ರುಪೀಸ್ಗೆ ಒಂದು ರೋಲು ಮತ್ತೆ ಒಂದು ಏನು ಇನ್ನೊಂದು ಚಿಕನ್ ಪಾಪ್ ಪಾಪ್ಕಾರ್ನ್ ಅಷ್ಟೇ ಗೈಸ್ ಬಂದಿದ್ದು ಪಾಪ್ಕಾರ್ನ್. ಸೊ ಗೈಸ್ ಇವಾಗ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಮಲಗೋಣ ಅಂತ ಪ್ಲಾನ್ ಇದೆ, ಬಟ್ ಗೊತ್ತಿಲ್ಲ ಏನೇನಾಗುತ್ತೆ, ನಾನು ನಿಮ್ಗೆ ಹೇಳ್ತೀನಿ, ಬರೆಯೋಣ. ನಮಸ್ಕಾರ, ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಸೊ ನಿನ್ನೆ ಕಾನ್ಸರ್ಟ್ ನೋಡಿದ್ರಿ, ನಾವು ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಪ್ರತಿಯೊಂದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಕಾಪಿರೈಟ್ಸ್ ಆಗುತ್ತೆ ಮ್ಯೂಸಿಕ್ ಎಲ್ಲ. ಸೊ ಕೆಲವೊಂದನ್ನು ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ.
ಮನೆಗೆ ಬಂದ್ವಿ ರಾತ್ರಿ ಐಸ್ ಕ್ರೀಮ್ ಪಾರ್ಲರ್ ಹೋಗಿ ಮನೆಗೆ ಬಂದ್ವಿ, ಫೋನಲ್ಲಿ ಚಾರ್ಜ್ ಖಾಲಿ ಆಗ್ಬಿಡಿತ್ತು, ಎಷ್ಟೋ ಒಂದು ಪ್ರಾಬ್ಲಮ್ಸ್ ಆಗೋಯ್ತು, ಕರೆಕ್ಟಾಗಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಐ ಆಮ್ ವೆರಿ ಸಾರಿ, ಐ ಆಮ್ ಸೋ ಸಾರಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ನೆಕ್ಸ್ಟ್ ಸರಿ ಕಾನ್ಸರ್ಟ್ ಏನಾದ್ರೆ ಚೆನ್ನಾಗಿ ಮಾಡ್ತೀನಿ. ಫಸ್ಟೇ ಬೇಗ ಹೋಗಿ ಅಲ್ಲಿ ಏನೇನು ರೆಡಿ ಮಾಡ್ಕೊತಾರೆ ಸ್ಟೇಜ್ ಅವೆಲ್ಲ ತೋರಿಸ್ತೀನಿ. ಸೊ ಗೈಸ್, ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್ ಗೈಸ್. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಾರಿ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ, ಐ ಮೀನ್ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಡೂ ಇಟ್. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲ ಥರದ ವೀಡಿಯೋಸ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಲವ್ ಯು ಆಲ್, ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.